ನಮಸ್ಕಾರ. ಉದಯಿಸ್ ಕರ್ನಾಟಕಕ್ಕೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಕೊರೋನಾ ವೈರಸ್ ಭೀತಿ ಹಿನ್ನೆಲೆ ವದಂತಿಗಳಿಗೆ ಕಿವಿಗೊಡದಂತೆ ಜನಜಾಗೃತಿಗಾಗಿ ಅಧಿಕಾರಿಗಳ ಸಭೆ. ಸ್ವಚ್ಛತೆ ಕಾಪಾಡಿಕೊಳ್ಳುವಂತೆ ಜನರಿಗೆ ಕರೆ. ದೆಹಲಿ ದಿಗ್ವಿಜಯದ ಬಳಿಕ ರಾಜ್ಯದಲ್ಲೂ ಆಮ್ ಆದ್ಮಿ ಪಾರ್ಟಿ ಸಂಘಟನೆ. ಮುಂಬರುವ ಬಿಬಿಎಂಪಿ ಚುನಾವಣೆಯಲ್ಲಿ ಆಪ್ ಸ್ಪರ್ಧೆ. ಕೇಜ್ರಿವಾಲ್ ಕಾರ್ಯವೈಖರಿಗೆ ಮುಕ್ತ ಶ್ಲಾಘನೆ. ಮತ್ತು ಊ ಕಂಪನಿಯಿಂದ ನೂತನ ತಂತ್ರಜ್ಞಾನದ ಟಿವಿ ಬಿಡುಗಡೆ. ಊ ಟೆಕ್ನಾಲಜಿಸ್ಟ್ನ ಅಧ್ಯಕ್ಷ ಮತ್ತು ಸಿಇಒ ದೇವಿತಾ ಸರಾಫ್ ಅವರಿಂದ 4K ಟಿವಿ ಲೋಕಾರ್ಪಣೆ. ಉತ್ತಮ ಗುಣಮಟ್ಟದ ಟಿವಿ ಖರೀದಿಸಲು ಮನವಿ. ಈಗ ವಾರ್ತೆಗಳ ವಿವರ. ಆಮ್ ಆದ್ಮಿ ಪಾರ್ಟಿಯ ಧುರೀಣ ಅರವಿಂದ್ ಕೇಜ್ರಿವಾಲ್ ನೇತೃತ್ವದ ಆಮ್ ಆದ್ಮಿ ಪಾರ್ಟಿ ನವದೆಹಲಿಯಲ್ಲಿ ಇತ್ತೀಚಿನ ಚುನಾವಣೆಯಲ್ಲಿ ದಿಗ್ವಿಜಯ ಸಾಧಿಸಿ ಅಧಿಕಾರದ ಚುಕ್ಕಾಣಿ ಹಿಡಿದ ಹಿನ್ನೆಲೆಯಲ್ಲಿ ರಾಜ್ಯ ರಾಜಧಾನಿ ಬೆಂಗಳೂರು ಸೇರಿದಂತೆ ಎಲ್ಲೆಡೆ ಪಕ್ಷದ ಸಂಘಟನೆ ಮುಂದುವರೆದಿದೆ. ಮುಂದಿನ ಸೆಪ್ಟೆಂಬರ್ನಲ್ಲಿ ನಡೆಯುವ ಬಿಬಿಎಂಪಿ ಚುನಾವಣೆಯಲ್ಲಿ ಪಾಲ್ಗೊಳ್ಳಲಿದೆ. ಸುಮಾರು 100 ವಾರ್ಡ್ಗಳಲ್ಲಿ ಆಮ್ ಆದ್ಮಿ ಪಾರ್ಟಿ ಅಭ್ಯರ್ಥಿಗಳು ಕಣಕ್ಕಿಳಿಯಲಿದ್ದಾರೆ. ಶಿವಾಜಿನಗರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಅನೀಸ್ ಅಲಿಖಾನ್ ಅಧ್ಯಕ್ಷತೆಯಲ್ಲಿ ಆಮ್ ಆದ್ಮಿ ಪಾರ್ಟಿ ಸಂಘಟನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಮಾತನಾಡಿದ ಆಮ್ ಆದ್ಮಿ ಪಾರ್ಟಿಯ ಉಪಾಧ್ಯಕ್ಷರಾದ ಮೊಹಮ್ಮದ್ ಫಾರೂಕ್, ಆಮ್ ಆದ್ಮಿ ಪಾರ್ಟಿ ಅಧಿಕಾರದಲ್ಲಿ ದೆಹಲಿ ಜನಪರ ಮಾದರಿಯ ರಾಜ್ಯವಾಗಿದೆ. ಎಲ್ಲ ವರ್ಗದ ಜನರಿಗೂ ಅನುಕೂಲ ಕಲ್ಪಿಸಲಾಗಿದೆ. ಇಂತಹ ಆಡಳಿತ ರಾಜ್ಯದಲ್ಲಿ ಬರಬೇಕು. ಬಿಬಿಎಂಪಿಯಲ್ಲಿಯೂ ಇಂತಹ ಕಾರ್ಯವಾಗಬೇಕಿದೆ ಎಂದರು. ಇವಾಗ ನೀವು ನೋಡ್ತಾ ಇದ್ದಾರೆ ಏನೇನು ಪ್ರಾಬ್ಲಮ್ಸ್ ಇದೆ ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ. ಸಿವಿಕ್ ಕಮ್ಯುನಿಟೀಸ್ ಪ್ರಾಬ್ಲಮ್ ಇದೆ, ಇನ್ಫ್ರಾಸ್ಟ್ರಕ್ಚರ್ ಪ್ರಾಬ್ಲಮ್ ಇದೆ. ಅದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡೋದಕ್ಕೆ ಒಂದು ಗೆಟ್ ಟುಗೆದರ್ ಮಾಡ್ತಾ ಇದ್ದಾರೆ. ಆಮೇಲೆ ಇದಾದ್ಮೇಲೆ ನಮ್ಗೆ ಸ್ವಲ್ಪ ಅಜೆಂಡಾಸ್ ಇದೆ, ಆ ಅಜೆಂಡಾಸ್ ಮೇಲೆ ಫೋಕಸ್ ಮಾಡಿಬಿಟ್ಟು ಫ್ಯೂಚರ್ ಅಲ್ಲಿ ಅದು ಇಂಪ್ಲಿಮೆಂಟ್ ಮಾಡೋದು ನೋಡ್ತಾ ಇದ್ದಾರೆ. ಏನೇನು ಎಜೆಂಡಾಗಳು? ಎಜೆಂಡಾಸ್ ಅಂದ್ರೆ ಫಸ್ಟ್ ಬೇಸಿಕ್ ಕಮ್ಯುನಿಟೀಸ್ ಇನ್ಫ್ರಾಸ್ಟ್ರಕ್ಚರ್ ಗೆ ನೋಡ್ತಾ ಇದ್ದೀನಿ. ಸೆಕೆಂಡ್ ಎಜುಕೇಶನ್ ಮೇಲೆ, ನಮ್ ಮೇನ್ ಅಜೆಂಡಾ ಅಂದ್ರೆ ಎಜುಕೇಶನ್. ಗವರ್ಮೆಂಟ್ ಕೆಲವು ಗವರ್ಮೆಂಟ್ ಸ್ಕೂಲ್ ಅಲ್ಲಿ ಓದ್ತಾ ಇದಾರೆ, ಅವ್ರಿಗೆ ಆರ್ ಟಿ ಬಗ್ಗೆ ಗೊತ್ತಿಲ್ಲ. ಯಾವ ರೂಟ್ ಅಲ್ಲಿ ಹೋಗ್ಬೇಕು, ಯಾವ ಚಾನಲ್ ಅಲ್ಲಿ ಹೋಗ್ಬೇಕು? ಸರ್, ಈಗ ಆರ್ ಟಿ ಕ್ಯಾನ್ಸಲ್ ಆಗಿದೆ ಸರ್. ಕ್ಯಾನ್ಸಲ್ ಆಗಿಲ್ಲ, ಗವರ್ಮೆಂಟ್ ಸ್ಕೂಲ್ ಎಲ್ಲ ಇದಾಗ್ತಾ ಇದೆ, ಪ್ರೈವೇಟ್ ಸ್ಕೂಲ್ ಅಲ್ಲಿ ಆಗ್ತಾ ಇಲ್ಲ. ಲೈಫ್ ಎಜುಕೇಶನ್ ಇದೆ, ಇನ್ನೂ ಇದೆ. ಆ ರೂಟ್ ಗೊತ್ತಿಲ್ಲ ಅವ್ರಿಗೆ, ಹೋಗೋಕೆ ಹೆಂಗ್ ಹೋಗ್ಬೇಕು, ಹೆಂಗ್ ಮಾಡ್ಬೇಕು ಅನ್ಬಿಟ್ಟು ಸ್ವಲ್ಪ ಸ್ಕೂಲ್ಸ್ ಐಡೆಂಟಿಫೈ ಮಾಡಿದೀನಿ. ಆ ಸ್ಕೂಲ್ಸ್ ಅಲ್ಲಿನೇ ಹೇಳ್ತಾರೆ ನಮ್ಗೆ, ಬಿಪಿಎಲ್ ಅಲ್ಲಿ ಇದಾರೆ ಅನ್ಬಿಟ್ಟು. ಆ ಬಿಪಿಎಲ್ ಅವ್ರಿಗೆ ನೋಡ್ಬಿಟ್ಟು ಸ್ಕಾಲರ್ಶಿಪ್ ಎಲ್ಲ ಮಾಡ್ಬಿಟ್ಟು ಕೊಡ್ತಾರೆ ಅವ್ರಿಗೆ. ಬರೀ ಶಿವಾಜಿನಾರ್ ಕಾನ್ಸ್ಟಿಟ್ಯೂನ್ಸಿ ಮಾಡ್ತಾ ಇದೀರಾ ಅಥವಾ ಆಲ್ ಓವರ್ ಬೆಂಗಳೂರು ಮಾಡ್ತಾ ಇದೀರಾ ಸರ್? ಬರೀ ಶಿವಾಜಿನಾರ್ ಕಾನ್ಸ್ಟಿಟ್ಯೂನ್ಸಿ ಮಾಡ್ತಾ ಇದೀರಾ? ಇಲ್ಲ ಇಲ್ಲ, ಇಡೀ ಇಂಡಿಯಾಗೆ ಮಾಡಲ್ಲ. ನಾವು ಇಂಡಿಯನ್ಸ್, ಬರೀ ನಮ್ಮ ಕಾನ್ಸ್ಟಿಟ್ಯೂನ್ಸಿ ನೋಡೋದಿಲ್ಲ. ನಾವು ಇಡೀ ಇಂಡಿಯಾಗೆ ಮಾಡಬೇಕು. ನಾವು ಅಂದ್ರೆ ಸ್ವಲ್ಪ ಸ್ವಲ್ಪ ಒಂದು ಸ್ಟೇಟ್ ಬೈ ಸ್ಟೇಜ್ ಹೋಗೋಣ ಅನ್ಬಿಟ್ಟು ಇರೋದು. ಫಸ್ಟ್ ಬೆಂಗಳೂರಿಗೆ ಮಾಡೋಣ, ಬೆಂಗಳೂರು ಮಾಡ್ಬಿಟ್ಟು ಆಮೇಲೆ ಕರ್ನಾಟಕ ಇದೆ, ಆಮೇಲೆ ಟೋಟಲ್ ಇಂಡಿಯಾ ಇದೆ. ಏನ್ ಮಾಡ್ತಾ ಇದಾರೆ ನಮ್ಮ ಚೀಫ್ ಮಿನಿಸ್ಟರ್ ಡೆಲ್ಲಿಯಲ್ಲಿ, ಅದೇ ಸೇಮ್ ಮಾಡಲ್ ಎಜುಕೇಶನ್ ಅಲ್ಲಿ ಇಲ್ಲಿ ತಗೊಂಡ್ ಬರ್ಬೇಕು ಅನ್ಬಿಟ್ಟು ಪ್ಲಾನ್ ಮಾಡ್ತಾ ಇದ್ದೀನಿ. ಆಮೇಲೆ ಹಾಸ್ಪಿಟಲ್ಸ್ ಇದೆ, ಬಿಬಿಎಂಪಿ ಇದೆ, ಬಿಬಿಎಂಪಿ ಅಲ್ಲಿ ಕರಪ್ಷನ್ ಇದೆ, ಆ ಕರಪ್ಷನ್ ಎಲ್ಲ ಕ್ಲಿಯರ್ ಮಾಡ್ಬೇಕು ಅನ್ಬಿಟ್ಟು ಯೋಚನೆ ಮಾಡ್ತಾ ಇದ್ದೀನಿ. MLA's ಹತ್ರ ಪದೇ ಪದೇ ಹೋಗ್ತೀನಿ, ಅವ್ರಿಗೆ ಕಂಪ್ಲೇಂಟ್ ಮಾಡ್ತೀನಿ, ಈ ತರ ಇದೇ ಮಾಡಿ ಏನ ಮಾಡ್ಕೊಳ್ಳಿ ಅನ್ಬಿಟ್ಟು. ಆಮೇಲೆ ನೋಡೋಣ, ನಮ್ಮ ಕಷ್ಟ ನಾವು ಪಟ್ಬಿಟ್ಟು ಮಾಡ್ತಾ ಇದ್ದೀನಿ. ಆಮೇಲೆ ಇನ್ನೂ ಏನಾಗತ್ತೆ ದೇವ್ರ ಕೈನಲ್ಲಿ ಇದೆ. ಇವತ್ತುವರೆಗೂ ಯಾರಾದ್ರೂ MLA ಹತ್ರ ಹೋಗಿದ್ರಾ ಸರ್ ಕಂಪ್ಲೇಂಟ್ ಮಾಡ್ಲಿಕ್ಕೆ? ಇಲ್ಲ ಇಲ್ಲ. ಜೂನ್ ನಲ್ಲಿ ಕರೀತಾ ಇದಾರೆ ಸರ್, ಅವರು ಜೂನ್ ನಲ್ಲಿ ಕರೀತಾ ಇದಾರೆ. ಅಂದ್ರೆ ಮಾಸ್ ಗ್ಯಾದರಿಂಗ್ ಅಲ್ಲಿ ಕರಿಬೇಕು ಅನ್ಬಿಟ್ಟು, ಏನ ಸ್ವಲ್ಪ ಇದರಲ್ಲಿ ಆಗ್ಬಾರ್ದು ಅನ್ಬಿಟ್ಟು. ಅಷ್ಟು ಒಳಗಡೆ ನಾವು ಏನಿದೆ ನಮ್ಮ ಪ್ರಚಾರ ನಾವು ಮಾಡ್ತೀವಿ, ಪಾರ್ಟಿ ಪ್ರಚಾರ. ಆಮೇಲೆ ಪಾರ್ಟಿ ಪ್ರಚಾರ ಅವೇರ್ನೆಸ್ ಎಲ್ಲ ಮಾಡಬೇಕು, ಸ್ವಲ್ಪ ಸೋಷಿಯಲ್ ಸರ್ವಿಸಸ್ ಎಲ್ಲ ಆಗ್ಬೇಕು, ಪಬ್ಲಿಕ್ಗೆ ಗೊತ್ತಾಗಿರ್ಬೇಕು ನಾವು ಏನ್ ಮಾಡ್ತಾ ಇದ್ದೀವಿ ಅನ್ಬಿಟ್ಟು. ಆಮೇಲೆ ಅವ್ರಿಗೆ ಕರೆಯೋಣ. ಇಲ್ಲಿ ಪಬ್ಲಿಕ್ ರೆಸ್ಪಾನ್ಸ್ ಹೇಗಿದೆ? ದೆಲ್ಲಿ ಮಾಡಲ್ ಇಲ್ಲಿ ತಗೊಂಡು ಬರಬೇಕು ನಾವು. ಈ ಸಂದರ್ಭದಲ್ಲಿ ಪಕ್ಷದ ಕಾರ್ಯದರ್ಶಿ ಕುದರತ್ ಉಲ್ ಶರೀಫ್, ಪಕ್ಷದ ಯುವ ಮುಖಂಡ ತಾರಿಕ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ವರ್ಕ್ ಮಾಡಬೇಕಾದ ನೀವು ನಮ್ಮ ಎಜುಕೇಷನ್, ಅದೇ ಎಜುಕೇಷನ್ ಪ್ರಕಾರ ನಾವು ಇದಕ್ಕೆ ಬಳ್ಳಿದ್ದೀವಿ. ಎಜುಕೇಷನ್ ಎಜುಕೇಷನ್ ಕೊಟ್ಟರೆ 100% ಖಂಡಿತ ಸಮಸ್ಯೆ ಸಾಲ್ವ್ ಆಗುತ್ತೆ. ಅದು ನಮ್ಮಲ್ಲಿ ಇರಲ್ಲ. ಈ ಟೈಮಲ್ಲಿ ಇಂಡಿಯಾದಲ್ಲಿ ಪೊಲಿಟಿಕಲ್ ಪಾರ್ಟಿ ಈಸ್ ಹೆಡಿಂಗ್ ಟುವರ್ಡ್ಸ್ ಆ ಕಮ್ಯುನಲಿಸಂ. ದೇರ್ ಇಸ್ ನೋ ಪೊಲಿಟಿಕಲ್ ಪಾರ್ಟಿ ಇನ್ ಇಂಡಿಯಾ ಸಪೋರ್ಟ್ಸ್ ದ ಪಬ್ಲಿಕ್ ಆಕ್ಚುಲಿ. ನಮ್ಮಲ್ಲಿ ಇಲ್ಲ. ಪರಿವರ್ತನವಾದ ರಾಜ್ಯ ಸಮಿತಿಯ ಪರಿಶಿಷ್ಟರ ಹಕ್ಕುಗಳಿಗೆ ಧಕ್ಕೆ ತಂದಿರುವ ಸರ್ವೋಚ್ಚ ನ್ಯಾಯಾಲಯದ ತೀರ್ಪುಗಳ ಕುರಿತು ವಿಚಾರ ಸಂಕಿರಣ ಏರ್ಪಡಿಸಿತು. ದಲಿತ ಕಲಾ ಮಂಡಳಿಯ ಮಾಲೂರು ಗೋವಿಂದಪ್ಪ ಅವರ ಕ್ರಾಂತಿ ಗೀತೆ ಬಳಿಕ ವಿಚಾರ ಸಂಕಿರಣ ಆರಂಭವಾಯಿತು. ಬಂಡಾಯ ಕವಿ ಪಿಎಂ ಚಿನ್ನಸ್ವಾಮಿ,
ನಿವೃತ್ತ ಐಎಎಸ್ ಅಧಿಕಾರಿ ಡಾಕ್ಟರ್ ಇ ವೆಂಕಟಯ್ಯ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ಪ್ರಧಾನ ಸಂಚಾಲಕ ಎಂ ಗೋವಿಂದರಾಜು, ಸಮಿತಿ ಸದಸ್ಯ ಕೆ ಮುನಿರಾಜು, ಹೈಕೋರ್ಟ್ನ ವಕೀಲರಾದ ಎಚ್ ಮೋಹನ್ ಕುಮಾರ್, ಕರ್ನಾಟಕ ರಾಜ್ಯ ಸರ್ಕಾರಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾದ ಡಿ ಚಂದ್ರಶೇಖರಯ್ಯ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪರಿವರ್ತನವಾದ ರಾಜ್ಯ ಸಮಿತಿಯು ಮೀಸಲಾತಿ ಮತ್ತು ಬಡ್ತಿ ಮೀಸಲಾತಿ ಮೂಲಭೂತ ಹಕ್ಕಲ್ಲ ಅಂತಕ್ಕಂಥ ಸರ್ವೋಚ್ಚ ನ್ಯಾಯಾಲಯ ಏನು ಆದೇಶ ಮಾಡಿದೆ ಆ ಆದೇಶವನ್ನು ಇಟ್ಕೊಂಡು ಇವತ್ತು ವಿಚಾರ ಸಂಕಿರಣವನ್ನು ಆಯೋಜನೆ ಮಾಡಿದ್ದೇವೆ. ಈ ವಿಚಾರಣ ಸಂಕಿರಣದಲ್ಲಿ ನಮ್ಮ ಸಮಾಜ ಕಲ್ಯಾಣ ಇಲಾಖೆಯ ಹಿರಿಯ ಐಎಎಸ್ ಅಧಿಕಾರಿ ನಿವೃತ್ತ ಅಧಿಕಾರಿಗಳಾಗಿರ್ತಕ್ಕಂಥ ಶ್ರೀ ವೆಂಕಟಯ್ಯ ಸಾಹೇಬರು ಕೂಡ ಬಂದು ಅನೇಕ ವಿಚಾರಗಳನ್ನು ಮಾತಾಡಿದರೆ ಈ ವಿಚಾರವನ್ನು ಸಂಕ್ಷಿಪ್ತವಾಗಿ ನಮ್ಮ ಏನು ಈ ಮೂಲಭೂತ ಹಕ್ಕಲ್ಲ ಮೀಸಲಾತಿ ವಿಚಾರವಾಗಿ ಸುಮಾರು ವರ್ಷಗಳ ಕಾಲ ಹೋರಾಟವನ್ನು ಮಾಡ್ಕೊಳ್ತಕ್ಕಂಥ ನಮ್ಮ ನೌಕರ ಸಂಘದ ಅಧ್ಯಕ್ಷರು ಮತ್ತು ಪ್ರಗತಿಪರ ಚಿಂತಕರಾಗಿರ್ತಕ್ಕಂಥ ನಮ್ಮ ಚಂದ್ರಶೇಖರ ಸಾಹೇಬರು ಕೂಡ ನಮ್ಮ ಜೊತೆಗೆ ಇದ್ದಾರೆ ಮತ್ತು ಈ ಕಾರ್ಯಕ್ರಮದ ದಿಕ್ಸೂಚಿಯನ್ನು ಮತ್ತು ಪ್ರಾಸ್ತಾವಿಕ ನುಡಿಗಳನ್ನು ಮಾಡಿರ್ತಕ್ಕಂಥ ದಲಿತ ಸಂಘರ್ಷ ಸಮಿತಿಯ ಸದಸ್ಯರು ಸಂಸ್ಥಾಪಕ ಸದಸ್ಯರಾಗಿರ್ತಕ್ಕಂಥ ಶ್ರೀಧರ್ ಕಲಿವಿಜಿಯವರು ಕೂಡ ಅನೇಕ ವಿಚಾರಗಳನ್ನು ಇದು ಮಾಡ್ತಾರೆ. ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳು ಇತ್ತೀಚೆಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಹಿಂದುಳಿದ ವರ್ಗದವರ ಸಂವಿಧಾನಬದ್ಧವಾದಂಥ ಹಕ್ಕುಗಳಿಗೆ ವಿರುದ್ಧವಾಗಿ ತೀರ್ಪುಗಳನ್ನು ಕೊಡ್ತಾ ಇದ್ದಾರೆ. ಇದು ಭಾರತದ ಪ್ರಜಾಪ್ರಭುತ್ವಕ್ಕೆ ಐಕ್ಯತೆಗೆ ಸಮಗ್ರತೆಗೆ ಒಂದು ಧಕ್ಕೆ ತರುವಂತಹ ಒಂದು ತೀರ್ಪುಗಳಾಗ್ತವೆ. ಎಲ್ಲರನ್ನೂ ಒಟ್ಟಿಗೆ ಸೇರಿಸಿ ಸಹೋದರತ್ವವನ್ನು ಸಮಾನತೆಯನ್ನು ಸ್ಥಾಪಿಸಬೇಕು. ಭಾರತದಲ್ಲಿ ಭಾರತ ಪ್ರಪಂಚದಲ್ಲಿ ಮುಂದುವರೆದ ರಾಷ್ಟ್ರವಾಗಿ ಬೆಳೀಬೇಕು ಅಂತ ಅಂದರೆ ಇಂತಹ ಪ್ರಗತಿ ವಿರೋಧಿ ತೀರ್ಪುಗಳನ್ನು ಕೊಟ್ಟರೆ ಭಾರತದ ಪ್ರಗತಿಗೆ ಮಾರಕ ಆಗುತ್ತೆ, ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ಆಗ್ತದೆ. ಆದ್ದರಿಂದ ಇವತ್ತು ದಲಿತ ಸಂಘರ್ಷ ಸಮಿತಿ ಪರಿವರ್ತನವಾದ ಒಂದು ಆಶ್ರಯದಲ್ಲಿ ವಿಚಾರ ಸಂಕಿರಣ ಆಗ್ತಾ ಇದೆ. PDCL ಕಾಯ್ದೆಯ ವಿರುದ್ಧ ತೀರ್ಪುಗಳು ಬಂದಿದ್ದಾವೆ. ಸಂವಿಧಾನದಲ್ಲಿ ಏನು ನೌಕರರ ಮೀಸಲಾತಿ ಬಡ್ತಿ ಮೀಸಲಾತಿ ಮೂಲಭೂತ ಹಕ್ಕು ಅಂತ ಇದ್ರೂ ಸಹಿತ ಅದು ಮೂಲಭೂತ ಹಕ್ಕು ಅಲ್ಲ ಅನ್ನುವಂಥ ಒಂದು ವಿಚಾರ ಆಘಾತಕಾರಿಯಾದದ್ದು. ಇದಕ್ಕೆ ನಾವು ಪಾರ್ಲಿಮೆಂಟ್ನಲ್ಲಿ ಒಂದು ತಿದ್ದುಪಡಿಯನ್ನು ತರುವಂತೆ ನರೇಂದ್ರ ಮೋದಿ ಸಾಹೇಬರನ್ನ ಒತ್ತಾಯ ಮಾಡ್ತೀವಿ. ರಾಜ್ಯದಲ್ಲಿ PDCL ಕಾಯ್ದೆಗೆ ತಿದ್ದುಪಡಿ ತರಬೇಕು ಅಂತ ಹೇಳಿ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪರವನ್ನು ನಾವು ಆಗ್ರಹ ಮಾಡ್ತೀವಿ. ಅದೇ ರೀತಿ ಸಂವಿಧಾನದಲ್ಲಿ ತಿದ್ದುಪಡಿ ತರಬೇಕು, PDCL ಕಾಯ್ದೆಗೆ ತಿದ್ದುಪಡಿ ತರಬೇಕು ಅಂತ ಹೇಳಿ ದಲಿತ ಸಂಘಟನೆಗಳು ಎಲ್ಲ ಬಣಗಳು ಸೇರಿ ಎಲ್ಲ ಪ್ರಗತಿಪರ ಸಂಘಟನೆಗಳು ಸೇರಿ ದಲಿತ ನೌಕರರು ಹೋರಾಟಗಳು ಅವರ ಸಂಘ ಸಂಸ್ಥೆಗಳು ಸೇರಿ ಸಮಗ್ರವಾದಂತಹ ಏಕೀಕೃತವಾದಂತಹ ಒಂದು ಹೋರಾಟವನ್ನ ಒತ್ತಡವನ್ನು ನಾವು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಮೇಲೆ ಹಾಕ್ತೀವಿ. ಅದಕ್ಕೆ ಸ್ಪಂದಿಸಬೇಕು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ. ಇಂತಹ ಒಂದು ಮೇಲ್ಮನವಿಯ ಮೂಲಕ ಈ ಸುಪ್ರೀಂ ಕೋರ್ಟಿನ ಮಾರಕ ತೀರ್ಪುಗಳಿಗೆ ಒಂದು ಅಂತಿಮವನ್ನು ಹಾಡೋದಕ್ಕೆ ಸಾಧ್ಯ ಆಗ್ತದೆ ಅನ್ನೋದನ್ನು ನಾವು ಈ ಕಾರ್ಯಕ್ರಮದ ಮೂಲಕ ಮಾಧ್ಯಮದ ಮೂಲಕ ಹೇಳ್ತಾ ಇದ್ದೀವಿ. February 7 ಭಾರತದ ಸರ್ವೋಚ್ಚ ನ್ಯಾಯಾಲಯ ಸಂವಿಧಾನದ 15 ಮತ್ತು 16 ಪರಿಚ್ಛೇದಗಳು ಮೂಲಭೂತ ಹಕ್ಕಿನಲ್ಲಿದ್ದಾಗಿಯೂ ಕೂಡ ಅಲ್ಲಿರುವಂಥ ವಿಷಯಗಳು ಮೂಲಭೂತ ಹಕ್ಕಲ್ಲ ಅಂತ ಅಸಂವಿಧಾನಿಕವಾದಂತಹ ತೀರ್ಪನ್ನು ನೀಡಿದೆ. ಈ ತೀರ್ಪಿನ ವಿರುದ್ಧ ಕೇಂದ್ರ ಸರ್ಕಾರ ಮೇಲ್ಮನವಿಯನ್ನು ಸಲ್ಲಿಸಬೇಕು ಮತ್ತು ನಾವು ಕೂಡ ರಾಷ್ಟ್ರದ ಒಂದು ಒಕ್ಕೂಟವನ್ನು ಮಾಡಿಕೊಂಡು ಎಲ್ಲ ಕರ್ನಾಟಕ ರಾಜ್ಯದ SC/ST ನೌಕರರ ಜೊತೆಯಲ್ಲಿ ಭಾರತದ ವಿವಿಧ ರಾಜ್ಯದ ನೌಕರರನ್ನು ಕೂಡ ಸೇರಿಸ್ಕೊಂಡು ನಾವು ಕೂಡ ಮೇಲ್ಮನವಿಯನ್ನು ಸಲ್ಲಿಸಿ ಅದರ ವಿರುದ್ಧ ಹೋರಾಟವನ್ನು ಮಾಡ್ತೀವಿ ಮತ್ತು ಎಲ್ಲ ಏನು ಡಿಸ್ಟರ್ಬೆನ್ಸ್ಗಳಿದೆ ಹಲವಾರು ತೀರ್ಪುಗಳಲ್ಲಿ ಅದನ್ನೆಲ್ಲ ಸಟ್ರೇಟ್ ಮಾಡಿ ಒಂದು ಹೊಸ ಸಂವಿಧಾನಕ್ಕೆ ತಿದ್ದುಪಡಿಯನ್ನು ತಂದು ಅದನ್ನು ಸಂವಿಧಾನ ಮೀಸಲಾತಿ ವಿಚಾರವನ್ನು ಯಾವುದೇ ಸುಪ್ರೀಂ ಕೋರ್ಟ್ ಕೈ ಹಾಕಬಾರ್ದಾಗ ಸಂವಿಧಾನದ 9 ಪರಿಚ್ಛೇದಕ್ಕೆ ಸೇರಿಸುವಂತಹ ರೀತಿಯಲ್ಲಿ ಒತ್ತಡವನ್ನು ಹಾಕ್ತಾ ಇದ್ದೀವಿ. ಆ ದಿಕ್ಕಿನಲ್ಲಿ ನಮ್ಮ ಜನಪ್ರತಿನಿಧಿಗಳಿಗೂ ಕೂಡ ನಾವು ಒತ್ತಡ ಹಾಕಿ ಕಾರ್ಯಕ್ರಮ ಈಗ ಒಂದು ಸಣ್ಣ ವಿರಾಮ. ಬೆಂಗಳೂರು ದಕ್ಷಿಣ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಶ್ರೀ ಜಿ ಕೃಷ್ಣಪ್ಪ ಅವರಿಗೆ 62ನೇ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಜಿ ಕೃಷ್ಣಪ್ಪ ಅವರ ಅಭಿಮಾನಿ ಬಳಗದ ಸದಸ್ಯರು. ಮತ್ತೆ ಉದಯಿಸ್ ಕರ್ನಾಟಕಕ್ಕೆ ಸ್ವಾಗತ. ಚಿತ್ರದುರ್ಗ ನಗರದಲ್ಲಿ ವಿಶ್ವಕರ್ಮ ಸಮಾಜದ ವತಿಯಿಂದ ಪ್ರಪ್ರಥಮ ಬಾರಿಗೆ ಭುಜನಹಟ್ಟಿ ರಸ್ತೆ ವಿಶ್ವಕರ್ಮ ಕಾಳಿಕಾಂಬ ಕಲ್ಯಾಣ ಮಂಟಪದಲ್ಲಿ ಸಾಮೂಹಿಕ ಬ್ರಹ್ಮೋಪದೇಶ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಅಂದು ಬೆಳಿಗ್ಗೆ ದೊಡ್ಡಪೇಟೆಯ ಶ್ರೀ ಉಚ್ಚಂಗಿ ಯಲ್ಲಮ್ಮ ದೇವಸ್ಥಾನದಿಂದ ನಗರದ ಪ್ರಮುಖ ಬೀದಿಗಳಲ್ಲಿ ಶ್ರೀ ಭಗವಾನ್ ವಿಶ್ವಕರ್ಮ ಹಾಗೂ ಶ್ರೀ ಜಕಣಾಚಾರ್ಯ ಭಾವಚಿತ್ರಗಳ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು
ಅರಕಲಗೂಡು ಅರೇ ಮಾದನಹಳ್ಳಿ ಮಹಾಸಂಸ್ಥಾನ ಮಠದ ಶ್ರೀ ಶಿವಸಜ್ಞಾನ ತೀರ್ಥ ಮಹಾಸ್ವಾಮಿಗಳು, ವಡ್ನಹಾಳ್ ಬೆಲಗೂರು ವಿಶ್ವಕರ್ಮ ಮಹಾಸಂಸ್ಥಾನ ಸಾವಿತ್ರಿ ಪೀಠದ ಸ್ವಾಮಿ ಶಂಕರಾತ್ಮಾನಂದ ಸರಸ್ವತಿ ಶ್ರೀಗಳು, ಹಾನಗಲ್ನ ಶ್ರೀ ನುಂಕೇಮಲೆ ಸಿದ್ದೇಶ್ವರ ಕಾಲಭೈರವ ಯೋಗೀಶ್ವರ ಲೋಕಿಮಠದ ರಾಜಗುರು ಮಂಗಲಾನಾಥ ಸ್ವಾಮೀಜಿ ವಹಿಸಲಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಚಿತ್ರದುರ್ಗದ ವಿಶ್ವಕರ್ಮ ಕಾಳಿಕಂಬ ಕಲ್ಯಾಣ ಮಂಟಪ ಟ್ರಸ್ಟ್ನ ಅಧ್ಯಕ್ಷರಾದ ಎ ಶಂಕರಾಚಾರ್ಯ ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ತುಮಕೂರು ಜಿಲ್ಲೆ ದೀಪಾಂಬುದಿ ಶ್ರೀ ಕಾಳಿಕಂಬ ದೇವಾಲಯದ ಅಧ್ಯಕ್ಷರಾದ ಬಿ ರುದ್ರಾಚಾರ್ಯ ಸೇರಿದಂತೆ ಅನೇಕರು ಪಾಲ್ಗೊಳ್ಳಲಿದ್ದಾರೆ. ಈ ಸಂದರ್ಭದಲ್ಲಿ ಮೈಸೂರಿನ ವಿಗ್ರಹ ಹಾಗೂ ಲೋಹಶಿಲ್ಪಿ ಬಿಎಸ್ ಯೋಗಿರಾಜ್ ಶಿಲ್ಪಿ ಅವರಿಗೆ ಜಕಣಾಚಾರಿ ಪ್ರಶಸ್ತಿ, ಭಾರತೀಯ ಹಾಕಿ ತಂಡದ ಅಂತಾರಾಷ್ಟೀಯ ಆಟಗಾರರಾದ ಎಸ್ ವಿ ಸುನಿಲ್ ಆಚಾರ್ಯ ಅವರಿಗೆ ವಿಶ್ವಕರ್ಮ ಕ್ರೀಡಾರತ್ನ ಪ್ರಶಸ್ತಿ, ಮಂಗಳೂರಿನ ಅಂತಾರಾಷ್ಟೀಯ ಕ್ರೀಡಾ ಅಥ್ಲೀಟ್ ಶ್ರೀಮತಿ ಸುಕನ್ಯಾ ಜಗದೀಶ್ ಆಚಾರ್ಯ ಅವರಿಗೆ ವಿಶ್ವಕರ್ಮ ಕ್ರೀಡಾರತ್ನ, ಹಾಗೂ ಪಬ್ಲಿಕ್ ಟಿವಿ ನಿರೂಪಕರಾದ ಅರುಣ್ ವಿ ಬಡಿಗೇರ್ ಅವರಿಗೆ ವಿಶ್ವಕರ್ಮ ಮಾಧ್ಯಮ ರತ್ನ, ಅಲ್ಲದೆ ಮಧು ಡೈಮಂಡ್ಸ್ನ ಡಾ ಆರ್ ಮಧುಸೂದನ್ ಅವರಿಗೆ ವಿಶೇಷ ಪುರಸ್ಕಾರ ನೀಡಲಾಗುವುದು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೊರೋನಾ ವೈರಸ್ ಭೀತಿ ಹಿನ್ನೆಲೆ ವದಂತಿಗಳಿಗೆ ಕಿವಿಗೊಡದಂತೆ ಜನಜಾಗೃತಿಗಾಗಿ ಅಧಿಕಾರಿಗಳ ಸಭೆ, ಸ್ವಚ್ಛತೆ ಕಾಪಾಡಿಕೊಳ್ಳುವಂತೆ ಜನರಿಗೆ ಕರೆ. ದೆಹಲಿ ದಿಗ್ವಿಜಯದ ಬಳಿಕ ರಾಜ್ಯದಲ್ಲೂ ಆಮ್ ಆದ್ಮಿ ಪಾರ್ಟಿ ಸಂಘಟನೆ. ಮುಂಬರುವ ಬಿಬಿಎಂಪಿ ಚುನಾವಣೆಯಲ್ಲಿ ಆಪ್ ಸ್ಪರ್ಧೆ, ಕೇಜ್ರಿವಾಲ್ ಕಾರ್ಯವೈಖರಿಗೆ ಮುಕ್ತ ಶ್ಲಾಘನೆ. ಮತ್ತು ಊ ಕಂಪನಿಯಿಂದ ನೂತನ ತಂತ್ರಜ್ಞಾನದ ಟಿವಿ ಬಿಡುಗಡೆ. ಊ ಟೆಕ್ನಾಲಜಿಸ್ಟ್ನ ಅಧ್ಯಕ್ಷ ಮತ್ತು ಸಿಇಒ ದೇವಿತ ಸರಾಫ್ ಅವರಿಂದ 4K ಟಿವಿ ಲೋಕಾರ್ಪಣೆ. ಉತ್ತಮ ಗುಣಮಟ್ಟದ ಟಿವಿ ಖರೀದಿಸಲು ಮನವಿ. ಇಲ್ಲಿಗೆ ಉದಯ ನ್ಯೂಸ್ ಕರ್ನಾಟಕ ಸುದ್ದಿ ಮುಕ್ತಾಯವಾಯಿತು. ಎಲ್ಲರಿಗೂ ವಂದನೆಗಳು.